So who takes care of you? I do. ರೂಮ್ ಹುಡುಕಕ್ಕೆ ಶಕ್ತಿ ಬರಲಿ ಅಂತ ಬೆಳಗ್ಗಿನ ತಿಂಡಿಯನ್ನ ತಿಂತಾ ಇದ್ದೀವಿ. ಸೋ ಯಾ ಶಿಫ್ಟಿಂಗ್ ನಡೆಸ್ತಾ ಇದ್ದೀವಿ. ಹುಚ್ಚೆ ಗುಂಡಿ ಆಗಿದೆ ಇದೆಲ್ಲ. ಸೋ ನೀವು ಇದನ್ನ ನೋಡ್ಬೋದು ಈಗ. ಹೆಂಗ್ ನಿಂತ್ಕೊಂಡು ಹೋಗೋದು, ಸುಸ್ತಾಗೋಯ್ತು. ಇಲ್ಲೊಂದಿಷ್ಟಿದೆ. ಸೋ ಇದಿಷ್ಟಿದೆ. ನಂದೊಬ್ಬಳದ ಇಷ್ಟೆಲ್ಲ ಇದೆಯಾ ಕೈಸಿದ್ರಲ್ಲಿ? ಏನೂ ಇಲ್ಲ, ಬರೀ ಬಟ್ಟೆ ಇರೋದು. ಒಂದು ಕಬೋರ್ಡ್ ಇತ್ತು ಅಷ್ಟೇ, ಅದು ಲೈಕ್ ಫೋಲ್ಡೇಬಲ್ ಕಬೋರ್ಡು. ಅಯ್ಯೋ ದೇವ್ರೆ, ನಾನು ನಮ್ಮಣ್ಣ ಸೇರಿ ಒಂದು ರೂಮ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಸೊ ಫೈನಲಿ ಅದು ಈಗ ಶಿಫ್ಟ್ ಆಗಿ ನನ್ನ ಕಬೋರ್ಡ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಸುಮಾರು ಒಂದು ತಿಂಗಳ ಹಿಂದೆಯಿಂದ ತುಂಬ ಹುಡುಕ್ತಾ ಇದ್ವಿ ಮನೇನ. ನಮ್ಗೆ ಬೇಕಾಗಿರೋ ಏರಿಯಾದಲ್ಲಿ ಸಿಗ್ತಾನೆ ಇರಲಿಲ್ಲ. ಸುಮಾರು ಟ್ರೈ ಮಾಡಿದ್ವಿ, ಎಲ್ಲೂ ಖಾಲಿನೇ ಇರಲಿಲ್ಲ ಆ್ಯಕ್ಚುಲಿ ಮನೆಗಳು. ಟೂಲೆಟ್ ಬೋರ್ಡ್ಗಳೇ ಕಾಣಿಸ್ತಾ ಇರಲಿಲ್ಲ ಹೇಳಬೇಕಂತಂದರೆ. ಒಂದಿನ ಬೈಕ್ ತೊಗೊಂಡು ಇಡೀ ದಿನ ಪೂರ್ತಿ ಹುಡುಕಿದ್ದೀವಿ ಸಂಡೆ. ಒಬ್ಬರು ಈಗ ನೋಡಿರೋ, ಈಗ ಶಿಫ್ಟ್ ಆಗಿರೋ ಮನೆ ನೋಡಿ ಬ್ಯಾಚುಲರ್ಸಿಗೆ ಕೊಡಲ್ಲ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತ ನಾವು ಸೀದಾ ಮತ್ತೆ ಬೇರೆ ಕಡೆ ನೋಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾಗಲೇ ಅವರು ನೆಕ್ಸ್ಟ್ ಡೇ ಫೋನ್ ಮಾಡಿ ಮನೆ ಸಿಗ್ತಾ ಅಂತ ಕೇಳಿದ್ರು. ಇಲ್ಲ ಸಿಕ್ಕಿಲ್ಲ, ಇನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ ಬನ್ನಿ ಕೊಡ್ತೀವಿ, ನಾವು ಫಸ್ಟ್ ಯಾರಿಗೂ ಕೊಟ್ಟಿಲ್ಲ ನಿಮಗೆ ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಸೊ ಹಬ್ಬ ಫೈನಲಿ ಯಾವುದೋ ಒಂದು ಸಿಕ್ತು, ನಮಗೆ ಬೇಕಾಗಿರೋ ರೆಂಟ್ಗೇನೆ, ನಮ್ಗೆ ಬೇಕಾಗಿರೋ ಅಡ್ವಾನ್ಸಿಗೇನೆ ಅಂತ ಖುಷಿಯಾಗಿ ಬೇಗ ಶಿಫ್ಟಿಂಗ್ ಪ್ಲಾನ್ ಮಾಡಿದ್ವಿ. ಹಾಗೆ ಈ ಕಬೋರ್ಡ್ನ ಜೋಡಿಸೋಷ್ಟೊತ್ತಿಗೆ ನನಗೆ ಏನಿಲ್ಲ ಅಂದರೂ ಒಂದು 2 hours ಹಿಡ್ದಿರ್ಬೋದು. ಹೆಂಗೆ ಜೋಡಿಸೋದು ಅಂತಲೇ ಗೊತ್ತಾಗಿಲ್ಲ ಫಸ್ಟಿಗೆ, ಕನ್ಫ್ಯೂಸ್ ಆಗಿ ಬೇರೆ ಶೇಪಲ್ಲೆಲ್ಲ ಆಗಿಬಿಡ್ತು. ಆಮೇಲೆ ಮತ್ತೆ ಎಲ್ಲ ಬಿಚ್ಚಿ ಮತ್ತೆ ನೀಟಾಗಿ ಜೋಡಿಸಿದೆ. ನನ್ನ ಹತ್ರ ಆ್ಯಕ್ಚುಲಿ ಫರ್ನಿಚರ್ ಅಂತ ಏನೂ ಇಲ್ಲ, ಗೊತ್ತು ಶಿಫ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತ, ಅದಕ್ಕೋಸ್ಕರ ಏನು ಇಟ್ಕೊಂಡಿರಲಿಲ್ಲ. ಸೊ ಬಟ್ಟೆ ಜೋಡಿಸಿಟ್ಕೊಳ್ಳೋಕೆ ಅಂತ ನಾವು ಹಳೆ ಮನೇಲಿದ್ದಾಗ ಅಟ್ಯಾಚ್ಡ್ ಕಬೋರ್ಡ್ ಏನೂ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೆ. ಇದು ಬಿಟ್ಟರೆ ಇನ್ನೊಂದು ಲ್ಯಾಪ್ಟಾಪ್ ಇಡೋಕ್ಕೆ ಟೇಬಲ್ ಇದೆ ಅಷ್ಟೇ ನಂದು ಫರ್ನಿಚರ್ ಅಂತ ಅಂದರೆ. ಸೊ ಮನೆಯೆಲ್ಲ ಶಿಫ್ಟ್ ಆಗಿ ಇನ್ನು ಸ್ಟವ್ ಎಲ್ಲ ತರಿಸೋಣ ಅಂತ ಆನ್ಲೈನಲ್ಲಿ ಆರ್ಡ್ರ್ ಹಾಕಿದ್ವಿ. ಸೊ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ತೆಗೆದು ಎಲ್ಲ ಓದಿ ಎಲ್ಲ ಆದಮೇಲೆ ಗೊತ್ತಾಯಿತು ಮುರ್ತೋಗಿದೆ ಅದು ಅಂತ. ನಾನು ಫಸ್ಟ್ ಎಲ್ಲ ಅಟ್ಯಾಚ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ರಿಲಯನ್ಸ್ ಜಿಯೋ ಮಾರ್ಟಲ್ಲಿ ಸ್ಟವ್ ಆರ್ಡ್ರ್ ಹಾಕಿದ್ವಿ, ಮುರಿದೋಗಿದೆ, ಒಂದು ಚಿಕ್ಕ ಬರ್ನರ್ ಇರೋದು ಈ ಥರ ಕಟ್ ಆಗಿಬಿಟ್ಟಿದೆ. ಸೊ ಅದನ್ನು ರಿಟರ್ನ್ ಮಾಡಿ ಈಗ ಬೇರೆ ತರಿಸ್ಕೋಬೇಕು. ಕುಕ್ಕರ್ ತರಿಸಿದ್ವಿ, ಅದು ಚೆನ್ನಾಗಿದೆ, ಕುಕ್ಕರ್ ತುಂಬ ಚೆನ್ನಾಗಿದೆ. ಈ ಸ್ಟವ್ನ ರಿಟರ್ನ್ ಮಾಡಬೇಕು ಇಲ್ಲ ಎಕ್ಸ್ಚೇಂಜ್ ಮಾಡಬೇಕು ನೋಡಬೇಕು. ಮತ್ತೆಲ್ಲ ಚೆನ್ನಾಗಿದೆ, ಬೇಜಾರಾಗೋಯ್ತು ಮತ್ತೆ ರಿಟರ್ನ್ ಪ್ರಾಸೆಸ್ ಎಲ್ಲ ತಲೆನೋವು. ಓಕೆ, ಕಲರ್ ಕಲರ್ ಮ್ಯಾಟ್ ಆದ್ರೆ ಈ ವೈಟ್ ಇರಕ್ಕಾಗ್ತಿಲ್ಲ ಸ್ವಲ್ಪ ಗೊತ್ತಿಲ್ಲ. ಹಾಗೆ ಇದು ಮನೆಗೆ ಬೇಕಾಗಿರೋ ಚಿಕ್ಕ ಪುಟ್ಟ ಐಟಮ್ಗಳನ್ನೆಲ್ಲ ತರಿಸ್ಕೊಂಡ್ವಿ ಡಿಮಾರ್ಟಿಂದನೇ. ಶಿಫ್ಟ್ ಆಗಿ ಒಂದು 3-4 days ಗ್ಯಾಸ್ ಫಿಟ್ಟಿಂಗ್ ಕೂಡ ಮಾಡಿಸ್ಕೊಂಡ್ವಿ. ಗ್ಯಾಸ್ ಸ್ಟವ್ ಬಂದು ಅದನ್ನು ರಿಟರ್ನ್ ಮಾಡಿ ರೀಫಂಡ್ ಮಾಡಿಸ್ಕೊಂಡು ಇವರು ಗ್ಯಾಸ್ ಅವ್ರಿಗೆ ಕೊಡೋದನ್ನೇ ಇಸ್ಕೊಂಡ್ವಿ ಸ್ಟೀಲ್ದು. ಫಸ್ಟ್ ಗ್ಯಾಸ್ ಇಲ್ಲದೇ ಇದ್ದಿದ್ದರಿಂದ ತರಕಾರಿ ಏನು ತಂದಿರಲಿಲ್ಲ. ನೆಕ್ಸ್ಟ್ ಡೇ ತರಕಾರಿ ಸ್ನ್ಯಾಕ್ಸ್ ಎಲ್ಲ ಎತ್ಕೊಬಂದ್ವಿ, ಸೊ ಅಡುಗೆ ಎಲ್ಲ ಮಾಡ್ಬೋದು ಅಂತ. ದಿನ 1, ಸಮಯ 9:30. ಸ್ವಾತಿ ಹಾಗೂ ವಿನಯ್ ಅವರು ಹಾಲು ಉಕ್ಕೋದನ್ನ ಕಾಯ್ತಾ ಇದ್ದಾರೆ, ಕಾತರದಿಂದ ನೋಡ್ತಾ ಇದ್ದಾರೆ. ಮನೆ ಶಿಫ್ಟ್ ಆಗಿ 3-4 days ಆದರೂ ದೇವ್ರನ್ನ ತಂದಿಟ್ಟಿರಲಿಲ್ಲ ನಾವು, ಯಾಕಂದ್ರೆ ನಮ್ದು ರಿಲೇಟಿವ್ ಅಲ್ಲಿ ಯಾರೋ ಏನೋ ತೀರ್ಕೊಂಡಿದ್ರು ಏನೋ ಆಗಿತ್ತು. ಸೊ ಅದಕ್ಕೋಸ್ಕರ ದೇವ್ರನ್ನ ಮುಟ್ಟಂಗಿರಲಿಲ್ಲ, ಅದಕ್ಕೋಸ್ಕರ ಹಾಲೊಂದು ಉಕ್ಕಿಸೋಣ ಅಂತ ಸುಮ್ಮನೆ ಆದ್ವಿ. ಇನ್ನೊಂದು 2-3 days ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕು ದೇವ್ರನ್ನೆಲ್ಲ ತೊಗೊಬಂದಿಟ್ಟು. ದೇವ್ರ ಮನೆ ಕೂಡ ಒಂದು ಸಪ್ರೇಟ್ ಆಗಿದೆ, ಸೊ ಅದಕ್ಕೋಸ್ಕರ ಆದರೂ ದೇವ್ರನ್ನ ತಂದು ಚೆನ್ನಾಗಿ ಪೂಜೆ ಎಲ್ಲ ಮಾಡಬೇಕು. ಪ್ರೆಷಿಯಸ್ ಮುಹೂರ್ತ ಮಿಸ್ ಮಾಡ್ಕೊಂಡು ಆಗಲ್ಲ ನೋಡೋಣ. ಅದೇ ಅದಕ್ಕಿಂತ ಮಂತ್ರ ಹೇಳ್ತಾ ಇದ್ದ ಪಕ್ಕದ ಮನೆಯವ್ರು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದಾರೆ. ಆಲ್ ರೈಟ್ ಆಲ್ ರೈಟ್. ಹಾ, ನೋ ಕ್ಲೀನಿಂಗ್, ಸೀದಾ ಸಿಂಕಿಗೆ ಹೋಗ್ತಾ ಇದ್ದ. ವಾಟ್ ಎ ಟೆಕ್ನಾಲಜಿ. ಹೇಗೆ ಹೋಗ್ತಾ ಇದ್ರು ನೋಡಿದ್ರೆ ನೈಸ್. ಚಪ್ಪಾಳೆ ಹೊಡಿರಲೇ ಸ್ವಂತ ಮನೆ ತಗೊಂಡಾರಂಗೆ ಫುಲ್ ಬಿಲ್ಡಪ್.
ಕಾವೇರಿ ನೀರನ್ನ ಡೈಲಿ ತರೋದು ಕಷ್ಟ, ಮತ್ತು ನಮ್ಮ ಹತ್ರ ಟೂ ವೀಲರ್ನು ಇರಲಿಲ್ಲ, ಸ್ವಲ್ಪ ದೂರ ಆಗುತ್ತೆ ಮನೆಯಿಂದ. ಅದಕ್ಕೋಸ್ಕರ ನಾವು ಫಿಲ್ಟರ್ನ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ಈ ಫಿಲ್ಟರ್ನ ನಾವು ಫ್ಲಿಪ್ಕಾರ್ಟಿಂದ ತರಿಸಿದ್ವಿ. ಅರೌಂಡ್ 3-4 ಸಾವಿರ ಏನೋ ಬಿತ್ತು ಇದಕ್ಕೆ. ಚೆನ್ನಾಗಿದೆ ಅಂತಲೂ ಅಂದರು ಅವರು ಫಿಟ್ಟಿಂಗ್ ಮಾಡೋಕ್ಕೆ ಬಂದವರು. ಬಂದರೆ ಚೆನ್ನಾಗಿ ಬಂದುಬಿಡುತ್ತೆ, ಇಲ್ಲ ಅಂದರೆ ಒಂದ್ಸರಿ ಹಾಳಾಗಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ ಅಂತ. ಯೂಸ್ ಮಾಡಿ ಚೆನ್ನಾಗೇ ಇದೆ, ಮತ್ತು ವಾಟರ್ TDS ಲೆವೆಲ್ ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಚೆನ್ನಾಗೇ ಇತ್ತು. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಹೋದರು. ಅರ್ಬನ್ ಕಂಪನಿಯಿಂದ ಬುಕ್ ಮಾಡಿದ್ವಿ ಆ್ಯಕ್ಚುಲಿ. ಇವತ್ತಿಗೆ ಸುಮಾರು 1 ವಾರದ ಮೇಲೆ ಆಯಿತು ನಾವು ಶಿಫ್ಟ್ ಆಗಿ, ಇನ್ನು ಅಡ್ಜಸ್ಟ್ ಆಗ್ತಾ ಇದ್ದೀವಿ, ಇನ್ನೊಂದಿಷ್ಟು ಐಟಮ್ಸ್ ಎಲ್ಲ ತರಬೇಕು. ಸೊ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ, ಆ್ಯಕ್ಚುಲಿ ನಮ್ಮ ಮನೆಯ ಅಪ್ಡೇಟ್ಗಳೊಂದಿಗೆ ಮತ್ತೆ ವೀಡಿಯೋನ ಹಾಕ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ. ಆಮೇಲೆ ಅಷ್ಟೇ, ಬಾಯ್ ಬಾಯ್.